October 16 ಇವತ್ತಿನ ದಿನಾಂಕವಾಗಿದೆ ಮತ್ತು ಒಂದು ದೊಡ್ಡ ಸುದ್ದಿ ನಿಮಗಾಗಿ ಕಾಯ್ತಾ ಇದೆ. ನೀವೀಗ ಸರಿಯಾಗಿ ಕೇಳಿಸಿಕೊಂಡಿರಿ ಗೆಳೆಯರೆ. ಈಗ ಇಡೀ ದೇಶದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಜಿಯೋಗೆ ಈಗ ನಾವು ಹಣ ಕೊಡಬೇಕು, ಒಂದು ಕಾಲ್ ಮಾಡ್ಬೇಕಂತಂದ್ರೆ, ಮತ್ತು ನಮ್ಮ ಕಾಲ್ ಇನ್ ಮುಂದೆ ಫ್ರೀ ಆಗಿ ಇರಲ್ಲ, ಹಾಗೆ ಹೇಗೆದ್ದ ಆತಂಕಗೊಳಗಾಗಿದ್ದಾರೆ. ಆದ್ರೆ ಗೆಳೆಯರೆ, ಈಗ ಜಿಯೋ ಒಂದೇ ಕಾಲಲ್ಲಿ ಎರಡು ಹಕ್ಕಿಗೆ ಹೊಡೆಯುವ ಹಾಗೆ ರೀತಿ ಒಂದು ಆಫರ್ ಅನ್ನು ತಂದಿದೆ ಈಗ. ಮತ್ತು ಈ ಒಂದು ಸಿಹಿ ಸುದ್ದಿ ನಿಮ್ಗೆ ತುಂಬಾನೇ ಖುಷಿ ಕೊಡುತ್ತೆ ಮತ್ತು ಆಶ್ಚರ್ಯಕರ ಕೂಡ ಮಾಡುತ್ತೆ. ಹಾಗಾದ್ರೆ ಜಿಯೋ ಕಡೆಯಿಂದ ಬರುತ್ತಿರುವ ಹೊಸ ಸುದ್ದಿ ಯಾವುದು ಮತ್ತು ಅದರಿಂದ ನಿಮ್ಗೆ ಏನು ಲಾಭವಾಗುತ್ತೆ ಮತ್ತು ಎಷ್ಟು ಲಾಭವಾಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಮುಗಿಯ ತನಕ ನೋಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ಶಿವಕುಮಾರ್, ನೀವು ನೋಡಿದಾರೆ ಟೆಕ್ನಿಕಲ್ಗಳೇ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ, ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಶುರು ಮಾಡ್ಕೊಂಡು ಮುಂಚೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ಲನೂ ಅರ್ಥವಾಗುತ್ತೆ ಈ ಒಂದು ಆಫರ್ ಏನು ಅಂತ. ಅದಕ್ಕೆ ಸ್ಕಿಪ್ ಮಾಡದೆ ಈಗಿನಿಂದ ನೋಡಿ. ಈಗ ಗೆಳೆಯರೆ, ನಮ್ಮೆಲ್ಲರ ಜಿಯೋ ಸಿಮ್ ಬಗ್ಗೆ ಮಾತಾಡೋದಾದ್ರೆ, 10 ಅಕ್ಟೋಬರ್ 2019 ಒಂದು ದೊಡ್ಡ ಸುದ್ದಿ ಬಂದಿತ್ತು. ಅದೇನಂತಂದ್ರೆ, ಮುಂದೆ ನೀವು ಜಿಯೋನ ರೀಚಾರ್ಜ್ ಗಳನ್ನು ರೀಚಾರ್ಜ್ ಮಾಡಿಸುವುದು ಅನಿವಾರ್ಯವಾಗುತ್ತೆ. ಒಂದು ವೇಳೆ ನೀವು ಬೇರೆ ಆಪರೇಟರ್ಸ್ ಗೆ ಕಾಲ್ ಮಾಡಬೇಕಂತಂದ್ರೆ ಈ ರೀಚಾರ್ಜ್ ಗಳನ್ನು ಮಾಡಬೇಕು, ಮತ್ತು ಮಿನಿಮಮ್ 10 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ 2 ಗಂಟೆಗಳ ತನಕ ಕಾಲ್ ಮಾಡಬಹುದು. ಈ ಒಂದು ನ್ಯೂಸ್ ಬಂದ ಮೇಲೆ ಬಹಳಷ್ಟು ಜನ ಆತಂಕಕ್ಕೆ ಒಳಗಾದ್ರು, ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ವೈರಲ್ ಆಗ್ತಿದೆ ಈಗ. ಮತ್ತು ನಮ್ಮ ಒಂದಿಷ್ಟು ವಿಡಿಯೋಗಳು ನಿಮ್ಮೆಲ್ಲರಿಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದೆ, ಮತ್ತು ನೀವೆಲ್ಲ ಸೇರಿ ಶೇರ್ ಮಾಡ್ತಾ ಇದ್ದೀರಿ. ಮತ್ತು ಈಗಲೂ ಈ ಒಂದು ವಿಡಿಯೋನ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಈಗಲೇ ಶೇರ್ ಮಾಡಿ. ಮತ್ತು ಈಗ ಗೆಳೆಯರೆ, ನಿಮ್ಗೆಲ್ಲ ಹೇಳುತ್ತೇನೆ, ಈಗ ಜಿಯೋ ಎಲ್ಲರೂ ರಿಲ್ಯಾಕ್ಸ್ ಆಗುವ ಹಾಗೆ ಒಂದು ಆಫರ್ ಅನ್ನು ಕೊಟ್ಟಿದೆ ಈಗ. ಈಗ ಜಿಯೋ ಕಡೆಯಿಂದ ಏನು ಹೇಳಿದ್ದಾರೆ ಅಂತಂದ್ರೆ, ನೀವು 9 ಅಕ್ಟೋಬರ್ 2019 ಅಥವಾ ಅದರ ಹಿಂದಿನ ದಿನದಂದು ರೀಚಾರ್ಜ್ ಮಾಡ್ಕೊಂಡಿದ್ರೆ, ನಿಮ್ಗೆ ಆ ಪ್ಲಾನ್ ಎಲ್ಲಿವರೆಗೂ ಎಕ್ಸ್ಪೈರ್ ಆಗುತ್ತೋ ಅಲ್ಲಿವರೆಗೂ ನಿಮ್ಗೆ ಆಯುಷ್ ಚಾರ್ಜಸ್ ಅಪ್ಲೈ ಆಗಲ್ಲ. ನೀವು ಎಷ್ಟು ಬೇಕಾದ್ರೂ ಕಾಲ್ ಮಾಡಬಹುದು, ಯಾರಿಗೆ ಬೇಕಾದ್ರೂ ಕಾಲ್ ಮಾಡಬಹುದು. ಒಂದ್ ವೇಳೆ ನೀವು 9 ಅಕ್ಟೋಬರ್ 2019 ಒಂದು ಪ್ಲಾನ್ ಎಕ್ಸ್ಪೈರ್ ಆದ್ರೆ, ಅಂದ್ರೆ ಅಲ್ಲಿಯವರೆಗೂ ನೀವು ರಿಚಾರ್ಜ್ ಮಾಡಿಸಿದ್ರೆ ಅದು ಇನ್ನು ಮುಂದೆ ಬರುವ ದಿನಗಳಲ್ಲಿ ಎಕ್ಸ್ಪೈರ್ ಆಗ್ತಿದ್ರೆ ಅಥವಾ ಈಗ ಎಕ್ಸ್ಪೈರ್ ಆಗಿದ್ರೆ, ನಿಮ್ಗೆ ಇನ್ನೊಂದು ಆಫರ್ ಇದೆ. ಈಗ ನೀವು ರಿಚಾರ್ಜ್ ಮಾಡಿಸಿಲ್ಲ ಅಂತಂದ್ರೆ ಅಥವಾ ನಿಮ್ಮ ರಿಚಾರ್ಜ್ ಪ್ಯಾಕ್ ಖಾಲಿ ಆಗ್ತಿದ್ರೆ, ನೀವು ಈ ಒಂದು ಆಫರ್ ನ ಚೂಸ್ ಮಾಡ್ಕೋಬಹುದು. ಅದೇನಪ್ಪ ಅಂತಂದ್ರೆ, ನೀವು 10 ಅಕ್ಟೋಬರ್ 2019 17 ಅಕ್ಟೋಬರ್ 2019 ಆ ಒಂದು ದಿನಾಂಕಗಳ ನಡುವೆ ನೀವು ರೀಚಾರ್ಜ್ ಮಾಡಿಕೊಂಡ್ರೆ, ನಿಮ್ಗೆ ಆಯುಷ್ ಚಾರ್ಜಸ್ ನಲ್ಲಿ 30 ನಿಮಿಷ ಎಕ್ಸ್ಟ್ರಾ ಫ್ರೀ ಆಗಿ ಸಿಗ್ತಾ ಇದೆ. ಹಾಗೆಯರೆ ಅಂದ್ರೆ ಗೆಳೆಯರೆ, ಈಗ 10 ಅಕ್ಟೋಬರ್ 2019 ಎಕ್ಸ್ಟ್ರಾ 7 ದಿನಗಳ ಒಳಗೆ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮ್ಗೆ ಈ ಒಂದು ಆಫರ್ ಸಿಗ್ತಾ ಇದೆ. ನಿಮ್ಗೆ 30 ನಿಮಿಷ ಫ್ರೀ ಕಾಲ್ ಸಿಗ್ತಾ ಇದೆ. ಮತ್ತು ಈ ಒಂದು 30 ನಿಮಿಷದ ಎಕ್ಸ್ಪ್ಯಾನ್ಷನ್ ಗೆ ಯಾವುದೇ ರೀತಿಯ ಆಯುಷ್ ಚಾರ್ಜಸ್ ಕೂಡ ಇರೋದಿಲ್ಲ. ನೀವು ಇದನ್ನು ಫ್ರೀ ಆಗಿ ಯೂಸ್ ಮಾಡಬಹುದು. ಮತ್ತೆ ನಿಮ್ಗೆಲ್ಲ ಈಗ ನೆನಪಿಸುತ್ತೇನೆ, ನೀವು ಜಿಯೋ ನ ಆಯುಷ್ ಟಾಪ್ ಅಪ್ ರೀಚಾರ್ಜ್ ಗಳನ್ನು ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ ಮಿನಿಟ್ಸ್ ಗಳ ಜೊತೆಗೆ ಇಂಟರ್ನೆಟ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ. 1 GB 2 GB 5 GB 10 GB ಇಂಟರ್ನೆಟ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ. ಅದನ್ನು ನೋಡಿ ನೀವು ಟಾಪ್ ಅಪ್ ರೀಚಾರ್ಜ್ ಗಳನ್ನು ಮಾಡ್ಕೊಳ್ಕೊಡಬಹುದು. ಈಗಂತೂ ಇಷ್ಟೇ ಗೆಳೆಯರೆ, ನನಗೆ ಅನಿಸಿತು ಇದೊಂದು ಇಂಪಾರ್ಟೆಂಟ್ ನ್ಯೂಸ್. ಇನ್ನು 1 ಅಥವಾ 2 ದಿನಗಳಲ್ಲಿ ಯಾರು ರೀಚಾರ್ಜ್ ಮಾಡ್ಕೊಂಡಿಲ್ಲೋ ಅವರು ಮಾಡ್ಕೊಂಡ್ರೆ ಈ ಒಂದು ಆಫರ್ ಸಿಗುತ್ತೆ ಅವರಿಗೆ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಪ್ಲಾನ್ ಎಕ್ಸ್ಪೈರ್ ಆಗ್ತಿದ್ರೆ ಈಗಲೇ ರೀಚಾರ್ಜ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಷನ್ಶಿಪ್ ನಲ್ಲಿ ಯಾರಾದರೂ ಇನ್ನೂ ರೀಚಾರ್ಜ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋನ ಈಗಲೇ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಮತ್ತು ಅವ್ರು ಕೂಡ ರೀಚಾರ್ಜ್ ಮಾಡ್ಕೊಳ್ತಾರೆ. 1 ಅಥವಾ 2 ದಿನಗಳಲ್ಲಿ ಪ್ಲಾನ್ ಮುಗ್ತಾ ಇದ್ರೆ ಈಗಲೇ ಅವರು ರೀಚಾರ್ಜ್ ಮಾಡ್ಕೊಳ್ತಾರೆ, ಮತ್ತು ಅಡ್ವಾನ್ಸ್ ಅಲ್ಲಿ ಈ ಒಂದು ಆಫರ್ ಕೂಡ ಅವ್ರಿಗೆ ಅಪ್ಲೈ ಆಗುತ್ತೆ. ಅದಕ್ಕೆ ಈಗಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟಾದ್ರೆ ಈಗಲೇ ಲೈಕ್ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನೋಡೋದಕ್ಕಾಗಿ ಧನ್ಯವಾದಗಳು.